ಆರ್ಎಸ್ಎಸ್ ವಿರುದ್ಧವಾಗಿ ತೀವ್ರಗೊಂಡ ಕಾಂಗ್ರೆಸ್ ವಾರ್. ಆರ್ಎಸ್ಎಸ್ ಅನ್ನು ಟೀಕಿಸೋ ಬರದಲ್ಲಿ ಕಾಂಗ್ರೆಸ್ ವಿವಾದವನ್ನ ಮೈಮೇಲೆಳೆದುಕೊಂಡಿರೋದು. ಆರ್ಎಸ್ಎಸ್ ಅನ್ನ ನಪುಂಸಕ ಸಂಘಟನೆ ಅಂತ ಕಾಂಗ್ರೆಸ್ ಹೇಳಿದೆ. ಈ ದೇಶದ ರಾಷ್ಟ್ರಧ್ವಜಕ್ಕೆ ಬೆಲೆ ಕೊಡದೆ ಅವಮಾನಿಸುವ ಗಾಂಧಿ ಹತ್ಯೆಯನ್ನ ಸಂಭ್ರಮಿಸುವ ಆರ್ಎಸ್ಎಸ್ ಈ ದೇಶದ ನಪುಂಸಕ ಸಂಘಟನೆ ಅಂತ ಕಾಂಗ್ರೆಸ್ ಟೀಕೆಯನ್ನು ಮಾಡಿರೋದು. ಕರ್ನಾಟಕ ಕಾಂಗ್ರೆಸ್ ಮಾಡಿರುವಂತ ಟ್ವೀಟ್ ಅನ್ನು ನೀವು ನೋಡ್ತಾ ಇದ್ದೀರಾ. ಆರ್ಎಸ್ಎಸ್ ಈ ದೇಶದ ನಪುಂಸಕ ಸಂಘಟನೆಯ ಹೊರತಾಗಿ ಯಾವುದೇ ಕಾರಣಕ್ಕೂ ದೇಶಪ್ರೇಮಿ ಸಂಘಟನೆ ಆಗಲಾರದು ಅಂತ. ಸೊ ಅದಕ್ಕೆ ಕಾರಣ ಒಂದಷ್ಟು ಮೇಲ್ಗಡೆನೂ ಕಾಣ್ತಾ ಇದ್ದೀರಾ. ಈ ದೇಶದ ರಾಷ್ಟ್ರಧ್ವಜಕ್ಕೆ ಬೆಲೆ ಕೊಡದೆ ಅವಮಾನಿಸುವ, ಈ ದೇಶ ಕಂಡ ಮಹಾದಾರ್ಶನಿಕ ಗಾಂಧಿ ಹತ್ಯೆಯನ್ನ ಸಂಭ್ರಮಿಸುವ ಆರ್ಎಸ್ಎಸ್ ದೇಶಪ್ರೇಮಿ ಸಂಘಟನೆ ಆಗಲಾರದು ಅಂತ ಮಾಡಿರುವಂತ ಟ್ವೀಟ್ನಲ್ಲಿ ಸ್ಪಷ್ಟವಾಗಿ ಹೇಳಿರೋದು. ಸೊ ಇಲ್ಲಿ ಟ್ವೀಟ್ ವಾರ್ಗಳು ಸಾಮಾನ್ಯ, ನಾವು ನೋಡ್ತಾ ಇದ್ವಿ ಟ್ವೀಟ್ ವಾರ್ಗಳು, ಟಾಕ್ ವಾರ್ಗಳು ಪಕ್ಷದ ನಡುವೆ ನಡೀತಾ ಇರುತ್ತೆ. ಆದರೆ ಒಂದು ಸಂಘಟನೆ ವಿರುದ್ಧವಾಗಿ ಒಂದು ರಾಷ್ಟ್ರೀಯ ಪಕ್ಷ ಯಾಕೆ ಹೀಗೆ ಟ್ವೀಟ್ ಅನ್ನು ಮಾಡೋದಕ್ಕೆ ಹೋಯಿತು ಅನ್ನೋದು ಈಗ ವಿವಾದಕ್ಕೆ ಕಾರಣವಾಗಿರೋದು. ರಾಷ್ಟ್ರೀಯ ಪಕ್ಷವಾಗಿ ಬಳಸಿರುವಂತಹ ಪದಗಳು ಏನ್ ಮೆಸೇಜ್ ಕೊಡ್ತಾ ಇದೆ ಸೊಸೈಟಿಗೆ ಅಂತ. ಇನ್ನು ಆರ್ಎಸ್ಎಸ್ ಅನ್ನ ಗುಳ್ಳೆನರಿಗೆ ಹೋಲಿಸಿದ ಕಾಂಗ್ರೆಸ್, ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧಿ ಜೀವನವನ್ನೇ ಮುಡಿಪಿಟ್ರು, ಆದರೆ ಅವರು ಸತ್ತ ದಿನ ಸಿಹಿ ಹಂಚಿದ ಗುಳ್ಳೆನರಿಗಳು ಅಂತ ಕಾಂಗ್ರೆಸ್ ಹೇಳಿರೋದು. ಆರ್ಎಸ್ಎಸ್ ಅನ್ನ ಗುಳ್ಳೆನರಿಗೆ ಹೋಲಿಸಿರುವಂತಹ ಕಾಂಗ್ರೆಸ್, ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧಿ ಜೀವನವನ್ನೇ ಮುಡಿಪಿಟ್ರು, ಆದರೆ ಅವರು ಸತ್ತ ದಿನ ಸಿಹಿಯನ್ನ ಹಂಚಿದ ಗುಳ್ಳೆನರಿಗಳು. ಆರ್ಎಸ್ಎಸ್ ಹೇಗೆ ದೇಶಪ್ರೇಮಿ ಸಂಘಟನೆ ಅಂತ ಪ್ರಶ್ನೆಯನ್ನು ಹಾಕಿರುವುದು. ಆರ್ಎಸ್ಎಸ್ ವಿರುದ್ಧವಾಗಿ ಕಾಂಗ್ರೆಸ್ ಸರಣಿ ಟ್ವೀಟ್ ಅನ್ನ ಮಾಡಿದೆ. ಸೊ ಯಾಕೆ ಆರ್ಎಸ್ಎಸ್ ದೇಶಪ್ರೇಮಿ ಸಂಘಟನೆ ಅಲ್ಲ ಅನ್ನೋದಕ್ಕೆ ತನ್ನದೇ ಆದಂತಹ ವ್ಯಾಖ್ಯಾನವನ್ನು ಕೊಟ್ಟಿದೆ. ನೋಡಬಹುದು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಅವರ ಸತ್ತ ದಿನ ಇವರು ಸಿಹಿಯನ್ನ ಹಂಚಿ ಸಂಭ್ರಮಿಸಿದ ಗುಳ್ಳೆನರಿ. ಆರ್ಎಸ್ಎಸ್ ಹೇಗೆ ತಾನೇ ದೇಶಪ್ರೇಮಿ ಸಂಘಟನೆ ಆಗಬಲ್ಲದು ಅಂತ ಟ್ವೀಟ್ ಅನ್ನ ಮಾಡೋದ್ರ ಮೂಲಕವಾಗಿ ಮತ್ತಷ್ಟು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡುತ್ತೆ ಅಂತ ಒಂದು ಸಂಘದ ಮೂಲವನ್ನ ಕೆದಕಿರೋದು ನಿನ್ನೆ ಮೊನ್ನೆ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ. ಅದಾದ ನಂತರ ಆದಂತ ಬೆಳವಣಿಗೆ, ಈ ಒಂದು ಸಂಘಟನೆಯನ್ನ ಯಾಕಿಷ್ಟು ಟಾರ್ಗೆಟ್ ಮಾಡ್ತಾ ಇದೆ ಒಂದು ರಾಷ್ಟ್ರೀಯ ಪಕ್ಷವಾಗಿ, ಅದರದೇ ಆದಂತ ಘನತೆ ಇದೆ. ನೋಡ್ಬೇಕಾಗಿರೋದು ರೂಲಿಂಗ್ ಪಾರ್ಟಿಯಿಂದ ಏನ್ ತಪ್ಪುಗಳಾಗ್ತಾ ಇದಾವೆ, ಅದನ್ನ ಹೇಗೆ ತಿದ್ದಬೇಕು. ಸೊ ಇವುಗಳನ್ನ, ಅದು ಎಲೆಕ್ಷನ್ ಸ್ಟ್ರಾಟಜಿಯೂ ಹೌದು, ಮುಂದೆ ಬರುವಂತ ಎಲೆಕ್ಷನ್ಗೆ ಓಕೆ, ಈಗ ಇರುವಂತ ಅಧಿಕಾರದಲ್ಲಿರುವಂತ ಪಕ್ಷ ಏನೇನು ಮಾಡಿಲ್ಲ ಆ ಕೆಲಸಗಳನ್ನ ನಾವು ಮಾಡಿ ತೋರಿಸ್ತೀವಿ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ಆದ್ರೆ ಒಂದು ಸಂಘಟನೆ ವಿರುದ್ಧವಾಗಿ ಯಾಕಿಷ್ಟು ಆಕ್ರೋಶ ಅನ್ನೋದೇ ಅರ್ಥವಾಗ್ತಾ ಇಲ್ಲ. ಆರ್ಎಸ್ಎಸ್ ದೇಶದ್ರೋಹಿ ಸಂಘಟನೆ ಅಂತ ಕಾಂಗ್ರೆಸ್ ಟ್ವೀಟ್ ಅನ್ನು ಮಾಡಿರೋದು. ಆರ್ಎಸ್ಎಸ್ ಬ್ರಿಟಿಷ್ ಸೇನೆ ಸೇರಲು ತುದಿಗಾಲಲ್ಲಿ ನಿಂತಿರಲಿಲ್ವಾ? ದೇಶದ ಸ್ವಾತಂತ್ರ್ಯಕ್ಕೆ ನಯಾ ಪೈಸೆ ಕೊಡುಗೆ ನೀಡಿಲ್ಲ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರಿಗೆ ಹಿಡಿದುಕೊಡ್ತಾ ಇದ್ರು ಅಂತ. ಆರ್ಎಸ್ಎಸ್ ಅನ್ನ ದೇಶದ್ರೋಹಿ ಸಂಘಟನೆ ಅಂತ ಕಾಂಗ್ರೆಸ್ ತನ್ನ ಟ್ವೀಟ್ ಮೂಲಕ ಬರೆದುಕೊಂಡಿರೋದು. ಟ್ವೀಟ್ನಲ್ಲಿ ಆರ್ಎಸ್ಎಸ್ ಬ್ರಿಟಿಷ್ ಸೇನೆಯನ್ನ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿರಲಿಲ್ವಾ? ಪ್ರಶ್ನಾರ್ಥಕ. ದೇಶದ ಸ್ವಾತಂತ್ರ್ಯಕ್ಕೆ ನಯಾ ಪೈಸೆ ಕೊಡುಗೆ ಕೂಡ ನೀಡಿಲ್ಲ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರಿಗೆ ಹಿಡಿದುಕೊಡ್ತಾ ಇದ್ರು. ಆರ್ಎಸ್ಎಸ್ ದೇಶದ್ರೋಹಿ ಸಂಘಟನೆಯಲ್ಲದೆ ಮತ್ತಿನ್ನೇನು? ಆರ್ಎಸ್ಎಸ್ ದೇಶದ್ರೋಹಿ ಸಂಘಟನೆ ಅಂತ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿರೋದು. ನೋಡಿ ಅಲ್ಲಿ ಯಾರ್ಯಾರ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ, ಯಾಕೆ ಈ ರೀತಿಯಾಗಿ ಹೇಳಿದ್ದಾರೆ ಅನ್ನೋದಕ್ಕೂ ಕೂಡ ಕಾರಣಗಳನ್ನ ಕೊಟ್ಟಿರೋದು. ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ. ಶ್ರೀನಿವಾಸ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ನಿಜಕ್ಕೂ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳೋದ್ರಲ್ಲಿ ಒಂದು ಅರ್ಥ ಇದೆ. ಅವರ ತಪ್ಪುಗಳನ್ನ ಎತ್ತಿ ಹಿಡಿಯೋದು ವಿಪಕ್ಷವಾಗಿ ಅವ್ರು ಮಾಡಬೇಕಿರುವಂತ ಕೆಲಸ ಅದು. ಆದ್ರೆ ಒಂದು ಸಂಘಟನೆ ವಿರುದ್ಧವಾಗಿ ಯಾಕಿಷ್ಟು ರೋಷಾವೇಶ ಅಂತ, ಅದು ಕೂಡ ಬಳಸಿರುವಂತ ಪದಗಳು, ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಘನತೆನ ಇದು? ಚೈತ್ರ, ಖಂಡಿತವಾಗಲೂ ಇಲ್ಲ. ಯಾಕೆಂದ್ರೆ ಯಾವುದೇ ವಿಚಾರಗಳು ಚರ್ಚೆ ಬಂದಾಗ ಪರ ವಿರೋಧ ಚರ್ಚೆಗಳು ಸಹಜವಾಗೇ ಇರುತ್ತೆ. ಯಾವುದೇ ವಿಚಾರವನ್ನ ವಿರೋಧ ಮಾಡಬೇಕಾದ್ರೆ ಒಂದಿಷ್ಟು ಪದ ಬಳಕೆಗಳು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಆದರೆ ಆರ್ಎಸ್ಎಸ್ನ ವಿರುದ್ಧವಾಗಿ ಸಿದ್ದರಾಮಯ್ಯವರು ಮಾತನಾಡಿದ ಬಳಿಕ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವೆ ನೇರವಾದಂತಹ ಮಾತುಕತೆಗಳು ನಡೀತಾ ಇದಾವೆ, ಯುದ್ಧಗಳು ನಡೀತಾ ಇದಾವೆ. ಇದು ಟ್ವಿಟರ್ಗೆ ಈಗ ಮುಂದುವರೆದಿರುವಂಥದ್ದು. ಕಾಂಗ್ರೆಸ್ ಒಂದು ಮುಂದೆ ಹೆಜ್ಜೆ ಹೋಗಿ ಆ ಪದ ಬಳಕೆಯಲ್ಲಿ ಎಲ್ಲ ಒಂದು ಕಡೆ ತಪ್ಪಾಗಿ ಪದ ಬಳಕೆ ಬಳಸಿದೆ ಅನ್ನುವಂಥದ್ದು ಈಗ
ಆಗಿರುವಂತದ್ದು. ಯಾಕೆ ನಪುಂಸಕ ಸಂಘಟನೆ ಅನ್ನುವಂತಹ ಪದವನ್ನ ಆರ್ಎಸ್ಎಸ್ ಗೆ ಬಳಸಿದೆ, ಅದರ ಜೊತೆ ಜೊತೆಗೆ ಗುಳ್ಳೆನರಿ ಸಂಘಟನೆ ಅನ್ನುವಂತಹ ಪದಗಳನ್ನು ಬಳಸಿದೆ. ಆ ವಿಚಾರಗಳನ್ನ ಟೀಕೆ ಮಾಡುವಂತಹ ವಿಚಾರ ಮತ್ತೆ ವಿರೋಧ ಮಾಡುವಾಗ ಪದಗಳು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದು ಚರ್ಚೆ ಆಗುತ್ತೆ. ನೀವು ಹೇಳಿದಾಗೆ 100 ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷ ಯಾವುದೇ ವಿಚಾರವನ್ನ ವಿರೋಧ ಮಾಡಬೇಕಾದ್ರೆ ಪದಗಳ ಬಳಕೆ ಎಷ್ಟು ಸರಿ ಅನ್ನುವಂಥದ್ದು. ಒಂದು ವೇಳೆ ಇದೇ ವಿಚಾರವನ್ನ ನಪುಂಸಕ ಪದ ಅಥವಾ ಗುಳ್ಳೆನರೆ ಅನ್ನುವಂಥ ಪದವನ್ನ ಕಾಂಗ್ರೆಸ್ಗೆ ಬಿಜೆಪಿ ನಾಯಕರು ಕೇಳಿದ್ರೆ ಅದನ್ನ ಕಾಂಗ್ರೆಸ್ ಒಪ್ಪುವಂತಹ ಸ್ಥಿತಿಯಲ್ಲಿ ಇರುತ್ತಾ ಅನ್ನುವಂಥದ್ದು. ವಿರೋಧ ಮಾಡುವಾಗ ಅದು ಸಾತ್ವಿಕ ವಿರೋಧ ಆಗಿರಬೇಕು, ಆ ಪದಗಳ ಬಳಕೆಯಲ್ಲೂ ಕೂಡ ಅದು ಸ್ಪಷ್ಟವಾಗಿರ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತೆ ಆರ್ಎಸ್ಎಸ್ ಅನ್ನ ವಿರೋಧ ಮಾಡುವಂತಹ ಬರದಲ್ಲಿ ಕಾಂಗ್ರೆಸ್ ಒಂದು ಗೌರವವನ್ನ ಕಳೆದುಕೊಳ್ತಾ ಅನ್ನುವಂತಹ ಒಂದು ಅನುಮಾನಗಳು ಈ ಒಂದು ಟ್ವೀಟ್ ನಿಂದ ಗೊತ್ತಾಗುತ್ತೆ. ಸಹಜವಾಗಿ ಅದು ರಾಜಕೀಯ ವಿಚಾರಕ್ಕೆ ಈ ರೀತಿಯಾದಂತಹ ಟೀಕೆಗಳು ಆಗ್ತಿದ್ದಾವೆ. ಸಿದ್ದರಾಮಯ್ಯನವರು ನೇರವಾಗಿ ಆರ್ಎಸ್ಎಸ್ ನ ಟೀಕೆ ಮಾಡಿದ ಬಳಿಕ ಕಾಂಗ್ರೆಸ್ ಕೂಡ ಅದನ್ನ ಡಿಪೆಂಡ್ ಮಾಡಿಕೊಳ್ಳುವಂತಹ ಬರದಲ್ಲಿ ಈ ರೀತಿಯಾದಂತಹ ಪದಗಳನ್ನ ಬಳಸಿರೋದು ಸಹಜವಾಗಿ ಒಂದಿಷ್ಟು ವಿವಾದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಚೈತ್ರ, ಪ್ರತಿ ಬಾರಿ ವಿಪಕ್ಷದ ಬಾಯಲ್ಲಿ ಬರುವಂತಹ ಸಂಘಟನೆಯ ಹೆಸರು ಆರ್ಎಸ್ಎಸ್ ಆರ್ಎಸ್ಎಸ್ ಅನ್ನೋದಾಗಿ, ನಿಜಕ್ಕೂ ಇವರುಗಳೇ ಹೈಪ್ ಅನ್ನ ಕೊಡ್ತಾ ಇದಾರ ಅಂತ, ಯಾಕೆಂತ ಹೇಳಿದ್ರೆ ಅದು ರಾಜಕೀಯ ಪಕ್ಷ ಅಂತೂ ಅಲ್ವೇ ಅಲ್ಲ. ಚೈತ್ರ, ಹೌದು, ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮದಲ್ಲಿ ಈ ಒಂದು ಆರ್ಎಸ್ಎಸ್ ನ ದಾಳ ಉರುಳಿಸಿದಾಗಲೇ ಒಂದಿಷ್ಟು ರಾಜಕೀಯ ಜಟಾಪಟಿಕೆಗಳು ಖಂಡಿತವಾಗ್ಲೂ ಆಗುತ್ತೆ. ಅದು ಮುಂದಿನ ಚುನಾವಣೆಯ ದೃಷ್ಟಿಯಿಂದನೇ, ಯಾಕಂದ್ರೆ ಬಿಜೆಪಿ ಹಿಂದೆ ಆರ್ಎಸ್ಎಸ್ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಸೊ ಆ ಒಂದು ಸಂಘಟನೆ ಟಾರ್ಗೆಟ್ ಮಾಡಿದ್ರೆ ಮುಂದೆ ನನಗೆ ಅನುಕೂಲ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ವಿಚಾರಗಳನ್ನ ಚರ್ಚೆ ಮಾಡಿರಬಹುದು. ಅದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಅದನ್ನ ಮುಂದುವರೆಸಿಕೊಂಡು ಹೋಗ್ತಿದೆ. ಎಂಟೈರ್ ಆಗಿ ಎಲ್ಲವೂ ಕೂಡ ರಾಜಕೀಯಕ್ಕೆ ಆಗ್ತಿದೆ. ಆದ್ರೆ ಅಂತಿಮವಾಗಿ ಪದ ಬಳಕೆ ಯಾವ್ದಿರಬೇಕು ಅನ್ನುವಂಥದ್ದು ಈಗ ಚರ್ಚೆ, ಅದನ್ನ ಯಾವ ರೀತಿ ಡಿಪೆಂಡ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ ಗಾಗಿ. ನೋಡಿ, ಯಾವ ರೀತಿಯಾದಂತಹ ಟ್ವೀಟ್ಗಳು ಮೇಲಿಂದ ಮೇಲೆ ಮಾಡ್ತಾ ಇದೆ ಅಂತ. ಈ ಹಿಂದೆ ಒಂದು ಆರ್ಎಸ್ಎಸ್ ನವರು ಎಲ್ಲಿಯವರು, ಅವ್ರು ಮೂಲತಃ ಭಾರತದವರ, ಇಲ್ಲಿ ದ್ರಾವಿಡರು ಮಾತ್ರ ಮೂಲದವರು, ಇವರೆಲ್ಲ ಬೇರೆ ಕಡೆಯಿಂದ ಬಂದವರು, ಸೊ ಈ ರೀತಿಯಾದಂತಹ ಮೂಲ ಕೆದಕುವಂತ ಕೆಲಸವನ್ನ ಮಾಡಿದಾಗ ಬಿಜೆಪಿಗರು ಸುಮ್ಮನೆ ಇರಲಿಲ್ಲ. ಬಹಳಷ್ಟು ಜನ ಪಕ್ಷದ ಮೂಲವನ್ನೇ ಕೆಣಕೋದಕ್ಕೆ ಶುರು ಮಾಡಿದ್ರು. ನಿಮ್ಮ ನಾಯಕರು ಯಾರು, ನಿಮ್ಮ ಸ್ಥಾಪಕರು ಯಾರು ಅಲ್ವಾ, ನಿಮ್ಮ ಪಕ್ಷದ ಮೂಲ ಯಾವುದು, ನಿಮ್ಮ ಮೂಲ ಯಾವುದು, ಇವೆಲ್ಲವನ್ನು ಕೂಡ ಕೆದಕೋದಕ್ಕೆ ಶುರು ಮಾಡಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬಂತು. ಇದೀಗ ಕರ್ನಾಟಕ ಕಾಂಗ್ರೆಸ್ ಅದಾದ ನಂತರದಲ್ಲಿ ಮಾಡಿರುವಂತಹ ಟ್ವೀಟ್, ನಿಜಕ್ಕೂ ಅವರು ಬಳಸಿರುವಂತಹ ಪದಗಳು ಅದರ ಸ್ಟೇಟಸ್ ಅನ್ನ ತೋರಿಸಿದ ಹಾಗೆ ಇದೆ. ರಾಷ್ಟ್ರೀಯ ಪಕ್ಷದಿಂದ ಇಂತಹ ಮಾತುಗಳು ಬರಬಹುದಾ? ಅದು ಕೂಡ ಓಪನ್ ಆಗಿ ಟ್ವೀಟ್ ಅನ್ನ ಮಾಡ್ತಾರಾ? ಯಾರೊಬ್ರು ಕಾರ್ಯಕರ್ತರು ಮಾತನಾಡಿದ್ರೆ ಅಥವಾ ಯಾವ್ದೊಬ್ರು ನಾಯಕರು ಮಾತನಾಡಿದ್ರೆ ಇಷ್ಟು ಹೈಪ್ ಸಿಗ್ತಾ ಇತ್ತೋ ಇಲ್ವೋ, ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ರೋ ಇಲ್ವೋ ಜನರು? ಆದ್ರೆ ಕರ್ನಾಟಕ ಕಾಂಗ್ರೆಸ್ ನಿಂದನೇ ಟ್ವೀಟ್ ಮೂಲಕ ಬಂದಿರುವಂತ ಭಾಷೆಗಳಿದಾವಲ್ಲ, ಬಳಸಿರುವಂತ ಪದಗಳು ನಿಜಕ್ಕೂ ಆಶ್ಚರ್ಯವನ್ನ ಹುಟ್ಟಿಸುತ್ತೆ. ಹೀಗೂ ಒಂದು ಸಂಘಟನೆ ಮೇಲೆ ಮುಗಿಬೀಳ್ಬಹುದಾ ಅಂತ. ಬಹುಶಃ ಅಲ್ಲಿ ಆರ್ಎಸ್ಎಸ್ ಬದಲಾಗಿ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಅಥವಾ ಸರ್ಕಾರದ ಫೇಲ್ಯೂರ್ ಏನಿದೆ ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ರೆ ಆ ವಿಚಾರಗಳು ಬೇರೆನೆ ಇರ್ತಾ ಇದ್ವು. ನಮ್ ಜೊತೆಗೆ ಮಾತನಾಡೋದಕ್ಕೆ ಖುದ್ದು ರೇಣುಕಾಚಾರ್ಯ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋಣ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸರ್, ಟ್ವೀಟ್ ಅನ್ನ ನೋಡಿರ್ತೀರಾ ಸರ್? ಮೇಡಮ್, ನಾನು ಗ್ರಾಮೀಣ ಪರಿಷತ್, ಕಳೆದ ವರ್ಷ ಕೋವಿಡ್ ನಿಂದ ಯಾರು ಮೃತಪಟ್ಟಿದ್ರು ಅವರ 80 ಶ್ರದ್ಧಾಂಜಲಿ ಸಭೆಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಭಾಗ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಉದ್ಘಾಟನೆ, ಶಂಕುಸ್ಥಾಪನೆ, ಈ ರೀತಿ ನಿರಂತರವಾಗಿ ಪ್ರವಾಸದಲ್ಲಿದ್ದೀನಿ. ಮಾಹಿತಿ ಗೊತ್ತಾಯ್ತು ಈ ರೀತಿ ಆರ್ಎಸ್ಎಸ್ ಬಗ್ಗೆ ಟ್ವೀಟ್ ಮಾಡಿ ಅವರು ಟ್ವೀಟ್ ಮಾಡಿದ್ರು, ಅದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತು ಮ್ಯಾಮ್, ಸಂಪೂರ್ಣ ನೋಡಕ್ಕಾಗಿಲ್ಲ. ಅಲ್ಲ, ಕೆಲವೊಂದು ಪದಗಳನ್ನ ಬಳಸಿದಾರಲ್ಲ, ಈ ನಪುಂಸಕ ಅಥವಾ ಗಾಂಧಿ ಹತ್ಯೆಯನ್ನ ಸಂಭ್ರಮಿಸಿರುವಂತ ಇದು ಸಂಘಟನೆ, ಆಮೇಲೆ ಗುಳ್ಳೆನರಿ, ಸೊ ಈ ರೀತಿಯಾದಂತ ಪದ ಬಳಕೆಗಳಿರುತ್ತಲ್ಲ, ಏನನ್ಸುತ್ತೆ ನಿಮ್ಗೆ ನೋಡಿದಾಗ? ಮೇಡಮ್, ಒಂದು ವಿಕೃತ ಮನಸ್ಸಿನವರು ಈ ರೀತಿ ಶಬ್ದಗಳನ್ನ ಭಾಷೆಗಳನ್ನ ಬೆಳೆಸ್ತಾರೆ. ಯಾವ ದೇಶ ಭಕ್ತಿ ಸಂಸ್ಥೆ ಅಪಾರವಾದ ಈ ದೇಶ ಭಾರತ ಮಾತೆಯ ಮಕ್ಕಳಾಗಿ ಉಳಿಬೇಕಂತ ಹೇಳಿದಂತ ಸಂಸ್ಥೆ ವಿರುದ್ಧ ಈ ರೀತಿ ಅಸಂಬದ್ಧ ಶಬ್ದಗಳನ್ನ ಬಳಸ್ತಾರಂದ್ರೆ ಇವರು ದೇಶದ್ರೋಹಿಗಳು. ಇವರು ಯಾರಿಗೆ ನಿಷ್ಠೆ ಅಂದ್ರೆ ಭಯೋತ್ಪಾದಕರಿಗೆ, ಉಗ್ರಗಾಮಿಗಳಿಗೆ ಅಂತವ್ರ ನಿಷ್ಠೆ. ಆದ್ರೆ ನಮ್ಮ ಸಂಘಟನೆ ಆರ್ಎಸ್ಎಸ್ ಇವತ್ತು ದೇಶಭಕ್ತಿ ಸಂಸ್ಥೆ, ಪ್ರಕೃತಿ ವಿಕೋಪ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಜೀವವನ್ನ ಪಣಕಿಟ್ಟು ಕೆಲಸ ಮಾಡತಕ್ಕಂತ ಸಮಸ್ಯೆಗಳ ಬಗ್ಗೆ ಇವರು ಹಗುರವಾಗಿ ಮಾತಾಡ್ತಾರೆ, ಟ್ವೀಟ್ ಮಾಡ್ತಾರೆ ಅಂದ್ರೆ ಇವರ ವಿಕೃತ ಮನಸ್ಸು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈ ರೀತಿ ಟ್ವೀಟ್ ಮಾಡಿದ್ರು ದೇಶದ್ರೋಹಿಗಳು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಸರಣಿ ಸರಣಿ ಟ್ವೀಟ್ ಗಳು ಬರ್ತಾ ಇದೆ, ಯಾಕೆ ಅನ್ಸುತ್ತೆ, ಯಾಕೆ ಒಂದು ಸಂಘಟನೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ಸುತ್ತೆ? ಒಂದು ಮೇಡಮ್, ಅವ್ರಿಗೆ ಏನಾಗಿದೆ, ಹತಾಶ ಮನೋಭಾವನೆ. ನೀರಿನಲ್ಲಿ ಇರ್ತಕ್ಕಂತ ಮೀನನ್ನ ಹೊರಗಡೆ ಹಾಕಿದ್ರೆ, ಇಷ್ಟು ವರ್ಷ ಅಧಿಕಾರ ಅನುಭವಿಸಿದ್ರು ಇವರು, ಮಜಾವಾದಿಗಳಾದ್ರು,
ಹಾಗಾಗಿ ಅಧಿಕಾರವನ್ನು ಅನುಭವಿಸಿ ಅಧಿಕಾರ ಇಲ್ಲಲ್ಲ ಅಂತ ಹೇಳಿ ನೀನಲ್ಲಿ ಇತ್ತಕಂದ ಮೀನಾಗಿದರೆ ಇವರು ಹಡಗು ಮುಳುಗಿದ ಹಡಗು ಇವರು ಕ್ಯಾಪ್ಟನ್ ಇಲ್ಲ ಯಾರು ಇಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ ದೇಶದಲ್ಲಿ ರಾಜ್ಯದಲ್ಲಿ ಅಡ್ರೆಸ್ ಇಲ್ಲ ಫೇಲ್ಯೂರ್ ಆಗಿದೆ ನಾಯಕತ್ವನೇ ಇಲ್ಲಲ್ಲ ಏನಾದರೂ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಮೆಚ್ಚಿಸಬೇಕು ಅಂತ ಹೇಳಿ ಇಂತ ಅಸಂಬದ್ಧ ಟೀಕೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಕಿಚ್ಚಪಡ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ದೇಶಭಕ್ತಿ ಸಂಸ್ಥೆಗಳ ಅವರಿಗೆ ಬೇಷರ ಕ್ಷಮೆ ಕೇಳಬೇಕು ಅಂತ ಹೇಳಿ ಕಿಚ್ಚಪಡ್ತೀನಿ ಇಲ್ಲ ಇದ್ರೆ ಇವರ ನಡವಳಿಕೆಯನ್ನ ಜನ ಗಮನಿಸ್ತಾರೆ ಒಂದು ಒಂದು ಸಂಘಟನೆಯನ್ನ ನಪುಂಸಕ ಸಂಘಟನೆ ಅಂತ ಕರೆಯೋದು ವಿಕೃತ ಮನಸ್ಸು ಅಂತ ಹೇಳಿದ್ನಲ್ಲ ವಿಕೃತ ಮನಸ್ಸರು ಏನ್ ಮಾತಾಡ್ತಾರೆ ವಿಕೃತ ಮನಸ್ಸರು ಅವರಲ್ಲ ಅವ್ರಿಗೆ ಬಳಸ್ತಕ್ಕಂಥ ಭಾಷೆ ಯಾವ್ದು ಬಳಸ್ಬೇಕು ಇದು ಆರ್ ಎಸ್ ಎಸ್ ಅಂದ್ರೆ ಏನು ಒಂದು ಸರ್ ನಾನು ಹೇಳ್ತೀನಿ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿಗಳಾಗಿದ್ದ ಸಂದರ್ಭದಲ್ಲಿ ಅವರು ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿದಾಗ ಇದು ಎಂತ ದೇಶಭಕ್ತಿ ಸಂಘಟನೆ ಅಂತ ಗೊತ್ತಾಯ್ತು ನಾನು ಹೇಳಕ್ ಇಚ್ಛೆ ಪಡ್ತೀನಿ ಒಂದ್ಸರಿ ಬನ್ನಿ ನಮ್ಮ ಸಂಘದ ಕಾರ್ಯಾಲಯಗಳಿಗೆ ಮತ್ತು ಬೆಳಗ್ಗೆ ನಡೆಸತಕ್ಕಂತ ಸಂಘದ ಶಾಖೆಗಳಿಗೆ ನಮಸ್ತೆ ಸದಾ ವತ್ಸಲಿ ಅಂದ್ರೆ ಗೊತ್ತಾಗುತ್ತೆ ಮಾತೃಭೂಮಿ ಅಂದ್ರೆ ಹಾಗಾಗಿ ಇವ್ರಿಗೆ ಮಾತೃಭೂಮಿ ಬಗ್ಗೆನೂ ಗೌರವ ಇಲ್ಲ ಭಾರತ ಮಾತೆಯ ಬಗ್ಗೆನೂ ಗೌರವ ಇಲ್ಲ ಇವ್ರಿಗೆ ಟಿಪ್ಪು ಮತಾಂಧ ಒಬ್ಬ ಟಿಪ್ಪು ಜಯಂತಿ ಆಚರಿಸಿಲ್ಲ ಇದು ಇವ್ರ ಟಿಪ್ಪು ಅಂತವ್ರಿಗೆ ಮತಾಂಧರಿಗೆ ದೇಶದ್ರೋಹಿಗಳಿಗೆ ಇವ್ರು ಕುಂಭ ಕೊಡ್ತಾರೆ ಹೀಗಾಗಿ ರಾಜ್ಯದಲ್ಲಿ ಹೈದರ್ ಘಟನೆಗಳು ಇಸ್ಲಾಬ್ ಇರಬಹುದು ಅಥವಾ ಆಜಾನ್ ಇರಬಹುದು ಇವರ ಕುಂಭಕ್ಕಿಂತ ಇವ್ರು ನಿರಂತರವಾಗಿ ನಡೀತಾ ಇದಾವೆ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದ್ರು ಮುಕ್ತ ವಿದ್ಯಾರ್ಥಿಗಳು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂತ ಪದಗಳ ಬಳಕೆಯನ್ನು ಬಳಸಿದ್ರು ಕೋರ್ಟ್ ಎತ್ತಿಡ್ತು ಈ ನ್ಯಾಯಾಲಯ ಈ ನೆಲದ ಕಾನೂನನ್ನ ಗೌರವಿಸಬದಲಾಗಿ ಆ ಕಾನೂನು ವಿರುದ್ಧ ಸಮರ ಸಾರಿ ರಾಜ್ಯ ಬಂದ್ ಕರೆ ಕೊಡ್ತಾರೆ ಅಂತವ್ರಿಗೆ ಬಹಿಷ್ಕಾರ ಬೆಂಬಲ ಕೊಡ್ತಾರಂದ್ರೆ ನಾಚಿಕೆ ಆಗ್ಬೇಕಲ್ವ ಮೇಡಮ್ ನಾನು ಖಂಡಿತ ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಮನೆ ಒಂಬತ್ತು ಒಂಬತ್ತುವರೆಗೆ ಬಿಟ್ರೆ ರಾತ್ರಿ ಸೇರೋದು ಹನ್ನೆರಡು ಗಂಟೆ ಆಗುತ್ತೆ ಹಾಗಾಗಿ ಹೆಚ್ಚು ನೋಡಕ್ಕಾಗಿಲ್ಲ ಅದಕ್ಕೆ ನಾಳೆ ರಿಯಾಕ್ಟ್ ಮಾಡ್ತೀನಿ ಅವರ ಧನ್ಯವಾದ.